ಮನೆಯಲ್ಲಿರುವುದು ಒಂಟಿ ಮಹಿಳೆ. ಈ ಮಹಿಳೆಯ ದಿನನಿತ್ಯದ ಬದುಕಿಯು ಕೂಡ ಸಾಹಸ ಪಡುವಂತಹ ಒಂದು ಯಾತನೆಯ ಪರಿಸ್ಥಿತಿ. ಮನೆ ಭೀಕರ ಮಳೆಗೆ ಸಂಪೂರ್ಣ ದರಶಾಹಿಯಾಗಿ ಆ ಮೂಲಕವಾಗಿ ಅವರ ಜೀವನಕ್ಕೆ ಮತ್ತೊಂದು ಕೊಲ್ಲಿ ಬಡಿದಾಗಿರುವಂಥದ್ದು. ಅಂದರೆ ಆ ರೀತಿಯಾಗಿ ಬಿದ್ದಿದೆ ಹಂಚುಗಳೆಲ್ಲವೂ ಕೂಡ, ಈ ಭಾಗದ ಹಂಚುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿ ಈ ಬೆಡ್ರೂಮ್ನ ಒಳಗಡೆ ಬಿದ್ದಿರುವಂಥದ್ದು. ரெண்டாயிரம் சாப்பிட்டு வந்தேக்கும்பளுக்கு பாஞ்சு காயும்பளுக்கு மூணு வைப்பேன் குறைச்சி பிறக்கும்பளுக்கு ரெண்டு பிள்ளரும் உண்டாயிங்க. ഞാനും വേണ്ട പിള്ളേർ, ഞാനും എനിക്ക് സഹായിക്കാൻ ആരും ഇതില്ല. നിങ്ങൾ വന്നിട്ട് സഹായിക്കണം, ഞാനില്ല. തിന്നാന് ചിലപ്പോൾ ഇനി ആരും തന്നെങ്കിൽ ഇങ്ങനെ ഇതാണ്, ഇങ്ങനെ ആരും തന്നെങ്കിൽ തിന്നാന് ഇതാണ്, ഇല്ലെങ്കിൽ എന്തും ഇല്ല. ನೀವು ಶಬ್ದ ಕೇಳಿದ ಕೂಡಲೇ ಏನ್ ಮಾಡಿದ್ರಿ? ಅಲ್ಲಿ ಅಡಿಗೆ ಕೋಣೆಯ ಹಿಂದಿಯಿಂದಾಗಿ ಈಗ ನಿಮಗೆ ಮನೆ ಬಿತ್ತು ಅಂತ ಹೇಳಿ ಯಾವಾಗ ಗೊತ್ತಾದ್ದು? ಹೊರಗಡೆ ಬಂದ ನಂತರವ? ಹೊರಗಡೆ ಬಂದ ನಂತರ. ಓಕೆ, ಈಗ ಮನೆಯು ಕೂಡ ಕಳ್ಕೊಂಡಿದ್ದಾರೆ, ನಿಮಗೆ ಹೇಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ಹೊರಗಿನವರಿಗೆ? ಎಲ್ಲರೂ ಸಹಾಯ ಮಾಡಬೇಕು. ಬೇಜಾರಿನ ವಿಷಯ ಇಲ್ಲಿರುವಾಗ ಇವರೊಂದು ಕಷ್ಟದಲ್ಲಿ ಒಬ್ಬರೇ ಮಲ್ಕೊಳ್ಳೋದು. ಬರುವಾಗ ಇವರು ಇದರ ಮನೆಯಿಂದ ಹೊರಗೆ ಬರ್ತಾರೆ, ಹೋಗಿಕೊಂಡು ಎಲ್ಲ ಬರ್ತಿದ್ದಾರೆ. ಮನೆಯಲ್ಲಿರುವುದು ಒಂಟಿ ಮಹಿಳೆ. ಈ ಮಹಿಳೆಯ ದಿನನಿತ್ಯದ ಬದುಕಿಯು ಕೂಡ ಸಾಹಸ ಪಡುವಂತಹ ಒಂದು ಯಾತನೆಯ ಪರಿಸ್ಥಿತಿ. ಅವರು ಇವರು ಅವರ ಸಂಬಂಧಿಕರು ಊರಿನವರು ಒಂದಷ್ಟು ಹಣ ಕೂಡಿಕೊಟ್ರೆ ಇವರ ಬದುಕು ಸಾಗ್ತದೆ. ಅಂತಹ ಬದುಕಿನ ಮಧ್ಯೆಯೇ ಇವರ ಮನೆ ಭೀಕರ ಮಳೆಗೆ ಸಂಪೂರ್ಣ ದರಶಾಹಿಯಾಗಿ ಆ ಮೂಲಕವಾಗಿ ಅವರ ಜೀವನಕ್ಕೆ ಮತ್ತೊಂದು ಕೊಲ್ಲಿ ಬಡಿದಾಗಿರುವಂಥದ್ದು. ಇವರ ಆ ಒಂದು ಮನೆ ಬಿದ್ದಿರುವಂತಹ ದೃಶ್ಯ ಅಂತೂ ನೋಡಿದರೆ, ಈ ಮಹಿಳೆ ಒಬ್ಬಂಟಿ ಮಹಿಳೆ, ಈ ಮನೆಯಲ್ಲಿದ್ದಂತಹ ಮಹಿಳೆ ಮತ್ತು ಆಕೆಯ ಮೊಮ್ಮಕ್ಕಳು, ಬಚ್ಚವಾದದ್ದೇ ದೇವರ ಒಂದು ದಯೆ ಅಂತ ಹೇಳಬಹುದು. ಅಂತಹ ಒಂದು ರೀತಿಯಲ್ಲಿ ಈ ಮನೆ ಬಿದ್ದಿರುವಂಥದ್ದು. ಇವತ್ತು ನಾವಿರುವಂಥದ್ದು ಇದು ನೆಟ್ಟಣಿಗೆ ಮೊಡ್ಡೂರು ಗ್ರಾಮದ ಕೊಟ್ಟಿಯಡಿ ಗೋಳಿತಡಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಇಲ್ಲಿನ ಬಿಫಾತ್ಮಾ ಎನ್ನುವಂತಹ ಮಹಿಳೆಗೆ ಸೇರಿದಂತಹ ಅವರ ಮನೆ ಬಿದ್ದಿರುವಂತಹ ಒಂದು ದೃಶ್ಯ. ಮೊನ್ನೆಯ ಮಳೆಗೆ ಅವರ ಮನೆಯೊಳಗಡೆ ಇದ್ದಂತಹ ಮನೆಯೊಡತಿ ಬಿಫಾತ್ಮಾ ಮತ್ತು ಅವರ ಮೊಮ್ಮಕ್ಕಳು ಇರುವರು ಬಹಳ ದೇವರ ದಯೆ ಅಥವಾ ದೇವರ ಕೃಪೆಯಿಂದ ಅವರು ಬಚ್ಚವಾಗಿ ಬಂದಿರುವಂಥದ್ದು. ಬನ್ನಿ, ಈ ಒಂದು ಮನೆಯ ಯಾವ ರೀತಿಯಾಗಿ ಬಿದ್ದಿದೆ ಮತ್ತು ಬಿದ್ದ ನಂತರ ಅವರ ಮನೆಯವರಿಗೆ ಯಾವ ರೀತಿಯಾಗಿ ಇಲ್ಲಿಂದ ಬಚ್ಚವಾಗಿ ಬಂದಿದ್ದಾರೆ ಎಲ್ಲವನ್ನು ನೋಡಿಕೊಂಡು ಬರೋಣ. ಇದು ಬಿಫಾತ್ಮಾರವರ ಮನೆ. ಬಹುಶಃ ಸುಮಾರು 40 ವರ್ಷಗಳ ಹಿಂದೆ ಇವರು ಕಟ್ಟಿ ಇಲ್ಲಿ ನಿರ್ಮಾಣ ಮಾಡಿರುವಂತಹ ಮನೆ ಇದು. 40 ವರ್ಷಗಳು ಆಗಿವೆ ಈ ಮನೆಗೆ. ಈ ಮನೆಯ ಒಂದು ದೃಶ್ಯವನ್ನು ನಾವು ನೋಡಿದರೆ ಬಿದ್ದಿರುವಂಥದ್ದು ಇದು ಅಂದರೆ ಮನೆಯ ಒಂದು ಎಂಟ್ರೆನ್ಸ್ ಒಳಭಾಗದ ಹಾಲ್ನಲ್ಲಿ ಬಿದ್ದಿರುವಂಥದ್ದು ಈ ಭಾಗದಲ್ಲಿ. ಇನ್ನೊಂದಷ್ಟು ಒಳಭಾಗಕ್ಕೆ ನೋಡಿದರೆ ಇವರ ಬೆಡ್ರೂಮ್ ಇಲ್ಲಿದೆ. ಈ ಬೆಡ್ರೂಮ್ನಲ್ಲಿ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು. ಈ ದೃಶ್ಯವನ್ನು ನಾವು ನೋಡಿದರೆ ಗೊತ್ತಾಗ್ತದೆ ನಮಗೆ ಇಲ್ಲಿ ಏನು ಮನೆಯೊಡತಿ ಇರಬೇಕು, ಮಲಗಿರುವಂತಹ ಒಂದು ಕೋಣೆ ಇಲ್ಲಿ ಬಿದ್ದಿರುವಂಥದ್ದು. ಆದರೆ ಬಚ್ಚವು ಇವರೊಂದು ಅದೃಷ್ಟ ಅಂತ ಹೇಳಿದರೆ ಬಹುಶಃ ಇದು ಸಂಜೆಯ ವೇಳೆಗೆ ನಡೆದಿರುವಂಥದ್ದು. ಸಂಜೆ 1-4 ಗಂಟೆಯ ವೇಳೆಗೆ ಈ ಒಂದು ಚಾವಣಿ ಅಥವಾ ಮಾಡು ಕುಸಿದಿರುವಂಥದ್ದು, ಹಂಚು ಸಂಪೂರ್ಣವಾಗಿ ದರಶಾಹಿ ಆಗಿರುವಂಥದ್ದು. ಆ ವೇಳೆ ಮನೆಯೊಡತಿ ಬಿಫಾತ್ಮಾ ಅವರು ಅವರ ಒಂದು ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡ್ತಿದ್ರು, ಅವರ ಮೊಮ್ಮಕ್ಕಳ ಜೊತೆಗೆ ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಹಾಗಾಗಿ ಏನೋ ಎಲ್ಲಿಯಾದರೂ ಒಂದು ವೇಳೆ ಅವರು ಬೆಡ್ರೂಮ್ನ ಪಕ್ಕದಲ್ಲಿ ಇರ್ತಿದ್ರು ಅಥವಾ ಬೆಡ್ರೂಮ್ನ ಒಳಗಡೆ ಇರ್ತಿದ್ರೆ ಬಿಫಾತ್ಮರವರ ಒಂದು ಜೀವಕ್ಕೂ ಕೂಡ ಅತ್ಯಂತ ಅಪಾಯವಿತ್ತು. ಅಂದರೆ ಆ ರೀತಿಯಾಗಿ ಬಿದ್ದಿದೆ ಹಂಚುಗಳೆಲ್ಲವೂ ಕೂಡ, ಈ ಭಾಗದ ಹಂಚುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿ ಈ ಬೆಡ್ರೂಮ್ನ ಒಳಗಡೆ ಬಿದ್ದಿರುವಂಥದ್ದು. ಒಂದು ವೇಳೆ ಇಲ್ಲಿ ಬಿಫಾತ್ಮ ಅಥವಾ ಅವರ ಮೊಮ್ಮಕ್ಕಳು ಇದ್ದಿರ್ತಾರೆ ಬಹಳ ಬಹಳವಾಗಿ ಅವರಿಗೆ ಜೀವಕ್ಕೆ ಒಂದು ಅಪಾಯ ಉಂಟು ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು. ಬಹುಶಃ ಇವರು ಇವತ್ತು ಈ ಮನೆಯ ಕಿಚನ್ ಈ ಭಾಗದಲ್ಲಿ ಇದ್ದರಿಂದ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಹಂಚುಗಳು ಬಿದ್ದಿಲ್ಲ. ಅವರ ಅದೃಷ್ಟವೋ ಏನು ಅನ್ನುವಂತೆ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಹಂಚುಗಳು ಒಂದು ಸ್ವಲ್ಪವೂ ಕೂಡ ಬಿದ್ದಿಲ್ಲ. ಆ ಭಾಗದ ಸಂಪೂರ್ಣ ಪಕ್ಕಾಸುಗಳು, ಮರದ ಪಕ್ಕಾಸುಗಳಾಗಿರ್ಬೋದು, ರೀಪುಗಳಾಗಿರ್ಬೋದು, ಹಂಚುಗಳಾಗಿರ್ಬೋದು, ಎಲ್ಲವೂ ಕೂಡ ಮನೆಯ ಒಳಗಡೆ ಬಿದ್ದಿರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ.
ಬಸವರು ಇವರಿಗೆ ನಮಗೆ ಕೊಟ್ಟಿರುವಂತ ಒಂದು ಮಾಹಿತಿ ಪ್ರಕಾರವಾಗಿ ಇವರೇನು ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಷ್ಟೊತ್ತಿಗೆ ಮೊಮ್ಮಕ್ಕಳು ಕೂಡ ಅವರ ಜೊತೆಗೆ ಇದ್ರು. ಆ ವೇಳೆಯಲ್ಲಿ ಗಾಳಿ ಮಳೆ ಜೋರಾಗಿ ಬರ್ತಾ ಇತ್ತು, ಅಷ್ಟೊತ್ತಿಗೆ ಮೇಲ್ಗಡೆಯಿಂದ ಏನೋ ಅಂತ ಶಬ್ದ ಬಂತು ಅಂತ ಅವ್ರ ಮೊಮ್ಮಕ್ಕಳು ಹೇಳಿದ್ರು. ತಕ್ಷಣ ಬಿಫಾತಮ್ಮ ಅವರು ತಮ್ಮ ಮೊಮ್ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಈ ಭಾಗದಲ್ಲಿ ಅಂದ್ರೆ ಕಿಚನ್ ನಿಂದ ಈ ಭಾಗ ಹೊರಭಾಗದಲ್ಲಿ ಹಿಂಬದಿಯ ಬಾಗಿಲು ಏನಿದೆ ಅವರದು ಮನೆಯ ಹಿಂಬದಿಯ ಬಾಗಿಲು, ಸೊ ಹಿಂಬದಿಯ ಬಾಗಿಲಿಂದ ಅವರು ಹೊರಗಡೆ ಓಡ್ತಾರೆ. ಒಂದು ವೇಳೆ ಅವರು ಮನೆಯ ಮುಂಭಾಗದಲ್ಲಿ ಮುಂಬಾಗಿಲಿನಲ್ಲಿ ಓಡ್ತಿದ್ರು ಕೂಡ ಅವರಿಗೆ ಅಪಾಯ ಅಲ್ಲಿ ಸಂಭವಿಸ್ತಾ ಇತ್ತು. ಬಹುಶಃ ಅವರಿಗೆ ದೇವರೇ ಒಂದು ವಾಣಿಯನ್ನು ಕೊಟ್ಟಿದ್ದಾರೆ, ನೀವು ಹಿಂಭಾಗದಲ್ಲಿ ಓಡಿ ಅಂತ. ಆ ಮೊಮ್ಮಕ್ಕಳನ್ನ ಹಿಡ್ಕೊಂಡು ಬಿಫಾತ್ಮರವರು ಈ ಭಾಗದಲ್ಲಿ ಮನೆಯ ಹಿಂಬದಿಯಲ್ಲಿ ಅವರು ಓಡಿದ ಪರಿಣಾಮವಾಗಿ ಹೊರಗಡೆ ಹೋಗಿ ಜೀವಕ್ಕೆ ಅಪಾಯವಾಗುವುದರಿಂದ ಅವರು ಬಚಾವ್ ಆಗಿದ್ದಾರೆ. ಈ ಮನೆಯ ಒಡತಿ ಬಿಫಾತ್ಮ ಮತ್ತು ಅವರ ಮೊಮ್ಮಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವರನ್ನು ಮಾತಾಡಿಸೋಣ. ಏನಾಗಿದೆ ಘಟನೆ ಅಂತ ಅವರು ಹೇಳ್ತಾರೆ. ಬಿಫಾತ್ಮರವರೇ, ಏನಾಯ್ತು ಮೊನ್ನೆ ನಿಮಗೆ ಈ ಒಂದು ಘಟನೆಯ ಸಂದರ್ಭದಲ್ಲಿ ಏನಾಯ್ತು ನಿಮಗೆ, ಏನು ಶಬ್ದ ಕೇಳಿತು? സൗണ്ട് കേട്ടിട്ട് ഒരു അപ്പുറത്തുള്ള പഞ്ഞോണ്ട് വന്ന വന്ന് ഒരു വന്ന് സൗണ്ട് കേട്ട് വന്നിട്ട് സാധനം എല്ലാം ഉണ്ടായിരുന്നല്ലോ പറിച്ചിട്ട് കുറച്ചെല്ലാം എടുത്ത് അത്ര ഇതാക്കിട്ട് ഞങ്ങൾ പഞ്ഞു. പിന്നെ രണ്ട് പുള്ളേർ ഉണ്ടായിരുന്നു ഞങ്ങൾ, ഞാനും രണ്ട് പുള്ളേർ. പിന്നെ ആരും എനിക്ക് സഹായിക്കാൻ ആരും ഇതില്ല, നിങ്ങൾ വന്നിട്ട് സഹായിക്കണം. രണ്ട് പെണ്ണു മക്കാനോ ഓർക്കൊന്നുമില്ല, തരാനുണ്ട്. അതുകൊണ്ട് നിങ്ങൾ വെക്കണം, ആരുമില്ല നോക്കാനുണ്ട്. അങ്ങളുടെ അവിടെ ഞാൻ പോകുന്നുണ്ട്. ഓനി എന്തുമില്ല, ഓന് അങ്ങനെ പണിയുണ്ടെന്ന് ഉണ്ട്, ഇല്ലെങ്കിൽ ഓൻ്റെ ഓനക്ക് എന്തുമില്ല. അതുകൊണ്ട് ഓൻ്റെ എത്തുണ്ടോ ഇപ്പൊ ഞാൻ എന്തോ ഇതാക്കിട്ട് എനിക്ക് കാര്യമാക്കി തരണം, സഹായിച്ചു തരണം. നമുക്ക് ഹെൽപ്പ് വേണം, തരണം. എത്ര വർഷമായി കട്ടിട്ട് മനം? എത്ര വർഷം? എത്ര കൊല്ലായി? പുരയെ കെട്ടിട്ട് കുറെ കൊല്ലായ 40 കൊല്ലായി പുര കെട്ടിട്ട്. പിന്നെ എല്ലാം ഞങ്ങളെല്ലാം ഉമ്മ ഉപ്പ എല്ലാം ഉണ്ടാകുമ്പോ പറ്റിയ പുരയാണ്, എല്ലാവരും ഉണ്ടായി ഒക്കെ, ഞങ്ങളാരും എല്ലാവരും ഉണ്ടായി. ഓരെല്ലാം പുര കെട്ടി ഇതായി പുര എനിക്ക് തന്നു, അങ്ങനെ ഞാൻ പുരയിലുണ്ടായി. ഇപ്പൊ ഒരാളുണ്ട് ഇടേ. ആ ഇപ്പൊ ഒരാളുണ്ട്, ഞാനൊരാള്, ആരാരുമില്ല. ആരും തന്ന് ഇങ്ങനെ കയ്യുന്ന ഇല്ലെങ്കിൽ ഇല്ല, അത്ര അങ്ങനെയുണ്ട്. ഞാൻ പണി ഇരിക്കുന്ന എനിക്ക് പണിയെടുക്കാനും കഴിഞ്ഞിട്ട അങ്ങനെയുണ്ട്. കർച്ച് കർച്ച് എല്ലാം ഡെയിലി കർച്ച്, ഡെയിലി കർച്ച് തിന്നാന് ചെലപ്പിനി ആരും തന്നെങ്കിൽ ഞാൻ ഇതാണ്, ഇങ്ങനെ ആരും തന്നെങ്കിൽ തിന്നാന് ഇതാണ്, ഇല്ലെങ്കിൽ എന്തുമില്ല. എന്തുമില്ല ആരും തന്നെങ്കിൽ ഉണ്ട്, ഇല്ലെങ്കിൽ ഇല്ല, അങ്ങനെയുണ്ട്. ಇವರೊಂದಷ್ಟು ಮಲಯಾಳ ಭಾಷೆಯಲ್ಲಿ, ಪಾಪ ಅವರಿಗೆ ತುಳು ಅಥವಾ ಕನ್ನಡ ಯಾವುದೇ ಭಾಷೆನಲ್ಲಿ ಮಲಯಾಳಂ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ಮೊಮ್ಮಗಳು ಅವರಿದ್ದಾರೆ ನಮ್ಮ ಜೊತೆಗೆ, ಅವರು ಬಹುಶಃ ಕನ್ನಡದಲ್ಲಿ ಮಾತಾಡಬಹುದು. ಹಸಿನು ನಿಸ ಅವರಲ್ಲ, ಓಕೆ. ಏನಾಯ್ತು ಘಟನೆ ಹಸಿನು ನಿಸ? ನಾವು ಅಡಿಗೆ ಕೋಣೆಯಲ್ಲಿ ಇತ್ತು, ನಾನು ಮತ್ತೆ ಅಜ್ಜಿ ಮತ್ತೊಬ್ಬಳು. ಗಾಳಿ ಬರುವಾಗ ನಾವು ಓಡಿ ಬಂದು ನೋಡಿದ್ವಿ. ನಿಮಗೆ ಶಬ್ದ ಕೇಳಿದ? ಹೇಗೆ, ಯಾವ ಕಡೆಯಿಂದ ಶಬ್ದ ಕೇಳಿತು? ಎಲ್ಲಿಂದ? ಈ ಬೆಡ್ರೂಮ್ನಿಂದ. ಕಡೆಯಿಂದ ಅಂದ್ರೆ ನಿಮಗೆ ಮನೆಯ ಮೇಲ್ಗಡೆಯಿಂದ ಶಬ್ದ ಅಂತ ಗೊತ್ತಾಯ್ತು, ಅಲ್ಲಿ ಏನಾದ್ರೂ ಬಿದ್ದದ್ದು ಅಂತ ಆಯ್ತಾ? ಬಿದ್ದಿರ್ಬೋದು ಅಂತ ಆಯ್ತು. ಈಗ ಫಸ್ಟ್ ಯಾರಿಗೆ ಶಬ್ದ ಕೇಳುದು, ನಿಮಗ ಅಲ್ಲ ಅಜ್ಜಿಗ? ನಿಮಗೆ ಕೇಳಿದ್ದು, ನಿಮಗೆ ಕೇಳಿದ್ದು. ಬೇರೆ ಯಾರು ನಿಮ್ಮ ಜೊತೆಗಿದ್ರು? ಅಕ್ಕ ಇದ್ದದ್ದು. ಓಕೆ, ನಿಮ್ ಶಬ್ದ ಕೇಳಿದ ಕೂಡಲೇ ಏನ್ ಮಾಡಿದ್ರಿ? ನೀವು ಓಡಿದ್ದ ಅಲ್ಲ, ಅವರು ಓಡಿಕೊಂಡು ಹೇಗೆ ಹೋದ್ರಿ? ಒಟ್ಟಿಗೆ ಹೋದ್ರಿ. ಹಾ, ಮನೆಗೆ ಏನೋ ಬಿತ್ತು ಅಂತ ಹೇಳಿ
ಈಗ ನಿಮ್ಗೆ ಮನೆ ಬಿತ್ತು ಅಂತ ಹೇಳಿ ಯಾವಾಗ ಗೊತ್ತಾದ್ದು? ಹೊರಗಡೆ ಬಂದ ನಂತರವ? ಹೊರಗಡೆ ಬಂದ ನಂತರ. ಓಕೆ, ಏನಾಯ್ತು ಹೊರಗಡೆ ಬಂದಾಗ? ಹೇಗೆ ಅನಿಸ್ತು ನಿಮಗೆ ಈಗ ಇದನ್ನು ನೋಡಿ? ಅಲ್ಲ, ಇದನ್ನು ನೋಡುವಾಗ ಹೇಗೆ ಅನಿಸ್ತು? ಒಂದು ವೇಳೆ ನೀವು ಬೀಳುವಂತಹ ಸಂದರ್ಭದಲ್ಲಿ ಆ ಕಡೆಗೆ ಓಡೋ ಬದಲು ಈ ಕಡೆಗೆ ಓಡಿ ಬರ್ತಾ ಇದ್ರು ಒಂದು ವೇಳೆ, ಈಗ ಒಂದು ವೇಳೆ ತೆಂಗಿನ ಮರವೋ ಅಥವಾ ಬೇರೆ ಮರವೋ ಒಂದು ವೇಳೆ ಮರದಲ್ಲಿ ಬಿದ್ದಿದೆ ಅಂತ ಹೇಳಿ ನೀವು ಈ ಕಡೆಗೆ ಓಡಿ ಬರ್ತಿದ್ರೆ ಏನಾಗ್ತಿತ್ತು? ಹ್ಮ್, ಜೀವಕ್ಕೆಪ ಆಯ್ತು. ಓಕೆ, ಅದರಿಂದ ಆ ಕಡೆಗೆ ಓಡಿದ್ರಲ್ಲಿ ಬಚಾವಾದ್ರಿ ಅಲ್ವಾ? ಹೊರಗಡೆ ಬಂದ ನಂತರ ಎಲ್ಲರೂ ಬಂದ್ರ? ಹ್ಮ್, ನೀವು ಹೇಳಿ ಕರೆದು ಬಂದದ ಅಲ್ಲ ಶಬ್ದ ಕೇಳಿ? ಶಬ್ದ ಕೇಳಿ ಬಂದದ. ಓಕೆ, ಹ್ಮ್. ನೀವು ಮೊಮ್ಮಗಳು ಅಂದ್ರೆ ಹೇಗೆ ಅಜ್ಜಿಗೆ? ತಮ್ಮನ ಮಗಳು. ಓಕೆ, ಇವರೊಬ್ಬರು ಇರೋದಾ ಇಲ್ಲಿ? ಹ್ಮ್, ಇವರೊಬ್ಬರು ಇರೋದು. ಎಷ್ಟು ವರ್ಷಗಳಿಂದ ಇದ್ದಾರೆ ಸರ್? ಒಬ್ಬರು ನಾಲ್ಕು ವರ್ಷಗಳಿಂದ. ಓಕೆ, ಅವ್ರೀಗ ರಾತ್ರಿ ಎಲ್ಲ ಮಲಗುವಾಗ ಒಬ್ಬರೇ ಮಲಗೋದಾ ಅಲ್ಲ ನೀವು ಬಂದು ಒಟ್ಟಿಗೆ? ನೀವು ಒಮ್ಮೆ ಬಂದು ಮಲಗ್ತೀರಿ. ಓಕೆ, ಹ್ಮ್. ಇದು ಘಟನೆ ಅದು ಸಂಜೆ ಹೊತ್ತಿಗೆ? ನಾಲ್ಕು ಗಂಟೆಗೆ. ಸಾಧಾರಣವಾಗಿ ನೀವು ಇದೇ ಮನೆಯಲ್ಲಿ ಇರ್ತೀರಾ ಯಾವಾಗಲೂ ಅಷ್ಟು ಹೊತ್ತಿಗೆ? ಅಲ್ಲ, ಆ ಹೊತ್ತು ಮಾತ್ರ ಇದ್ರೆ ಇಲ್ಲಿ ಇಲ್ಲೇ ಇರ್ತೀರಿ? ಹಾಂ, ಸ್ಕೂಲ್ ಟೈಮ್ ಬಿಟ್ಟು ಸ್ಕೂಲ್ ಹೋಗ್ತಾ ಇದ್ದೀರಲ್ಲ, ಕಾಲೇಜಾ? ಓಕೆ, ಬೇರೆ ಟೈಮಲ್ಲೆಲ್ಲ ನೀವು ಅಜ್ಜಿ ಜೊತೆಗೆ ಇಲ್ಲೇ ಇರ್ತೀರಿ? ಹ್ಮ್, ಓಕೆ. ಈ ಮನೆ ಈಗ ಎಷ್ಟು ವರ್ಷಗಳಾಯ್ತು ಕಟ್ಟಿ? ನಲವತ್ತು ವರ್ಷಗಳಾಗಿರ್ಬೋದು ಒಟ್ಟಿಗೆ ಇರುವವರು ಕಟ್ಟಿದ್ದು ಅಲ್ವಾ? ಇವರಿಗೇನು ಖರ್ಚು ಇಲ್ಲ, ದಿನನಿತ್ಯದೆಲ್ಲ ಖರ್ಚು ಎಲ್ಲ ಹೇಗಾಗ್ತಾರೆ ಇವರು? ಹ್ಮ್, ಬೇರೇನಿಲ್ಲ ಅವರಿಗೆ. ಓಕೆ, ಈಗ ಮನೆಯವರು ಕೂಡ ಕಳ್ಕೊಂಡಿದ್ದಾರೆ, ನಿಮಗೆ ಹೇಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ಹೊರಗಿನವರಿಗೆ? ಹ್ಮ್, ಮನೆ ಕಟ್ಟಿಕೊಡ್ಲಿಕ್ಕೆ. ಓಕೆ, ಹ್ಮ್, ಓಕೆ. ಇನ್ನು ಈ ವಾರ್ಡ್ನಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಅದಕ್ಕೆ ಸ್ಪಂದಿಸಲಿಕ್ಕೆ ಇರುವಂತಹ ಈ ನಟನಿಗೆಮುಂಡು ಗ್ರಾಮದ ಈ ವಾರ್ಡ್ನ ಸದಸ್ಯರಾಗಿರುವಂತಹ ರಿಯಾಜ್ ಗೋಳಿತಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಘಟನೆ ಬಗ್ಗೆ ಅವ್ರ ಹತ್ರ ಒಂದಷ್ಟು ಕೇಳೋಣ. ನಮಸ್ತೆ ರಿಯಾಜ್ ಅವರೇ. ನಮಸ್ತೆ. ಏನಾಯ್ತು ಇಲ್ಲಿ ಮನೆಯ ಒಂದು ಬಿಡುವಂಥ ಘಟನೆ, ಯಾವಾಗ ನಿಮಗೆ ಮಾಹಿತಿ ಗೊತ್ತಾಯ್ತು? ಮೂರು ತಾರೀಕಿಗೆ ಒಂದು ನಾಲ್ಕು ಗಂಟೆಗೆ ದೊಡ್ಡ ಗಾಳಿ ಬಂತು. ಹ್ಮ್, ಗಾಳಿ ಮಳೆ ಬರುವಾಗ ಇದು ಬಿತ್ತಂತೇಳಿ ಅವರ ಅಸನಾರವರು ಫೋನ್ ಮಾಡಿದ್ರು. ಓಕೆ, ಆಗ ನಾನು ಇಲ್ಲಿ ಹುಡುಗರಿಗೆ ಫೋನ್ ಮಾಡಿ ಎಲ್ಲರನ್ನು ಬರಲಿಕ್ಕೆ ಹೇಳಿ ಸಾಮಾನೆಲ್ಲ ಸೇರಿ ಶಿಫ್ಟ್ ಮಾಡಿದೆ ಆ ಮನೆಗೆ. ಅಂದ್ರೆ ಮಳೆ ನೀರೆಲ್ಲ ಒಳಗೆ ಬೀಳ್ತದೆ ಅಂತ ಹೇಳಿ? ಎಲ್ಲ ಒಳಗೆ ಬೀಳ್ತದೆ ಅಂತ ಹೇಳಿ. ಅಂದ್ರೆ ಆಮೇಲೆ ಈಗ ಮಳೆ ಈ ತರ ಬೀಳ್ಬೇಕಾದ್ರೆ ಏನು ಕಾರಣ ಅಂತ ನೀವು ನೋಡಿದ ರೀತಿಯಲ್ಲಿ? ಒಂದು ಹಳೆ ಮನೆ, ಮತ್ತೆ ಮಣ್ಣು ಇಷ್ಟಿಗೆ ಮಿಕ್ಸ್ ಇರುವುದು. ಓಕೆ, ಒಂದು 40-45 ವರ್ಷ ಆಯ್ತು ಮನೆಗೆ, ಬಾರಿ ಕಷ್ಟದಲ್ಲಿ ಇರುವುದು. ಓಕೆ, ಇದಕ್ಕೆ ಮೊದಲು ಏನಾದರೂ ರಿಪೇರಿಗೆ ಏನಾದರೂ ಮಾಡಿದಾರ ಅಥವಾ ಪಂಚಾಯತ್ಗೆ ಏನಾದರೂ ಅರ್ಜಿ ಕೊಟ್ಟಿದ್ರ ರಿಪೇರಿ ಮಾಡಿಸ್ಬೇಕು ಅಂತ? ಬೇರೆ ಊರವರೆಲ್ಲ ಸೇರಿ ಒಂದೆರಡು ವರ್ಷ ಮುಂಚೆ ಸೇರಿ ಮಾಡಿದೆ ಅದನ್ನು. ಓಕೆ, ಸ್ವಲ್ಪ ಖರ್ಚು ಮಾಡಿದೆ. ಮತ್ತೆ ನಮ್ಮ ಈ ವಾರ್ಡಲ್ಲಿ ಒಂದು ಮನೆ ಇರುವುದು ಇದೊಂದೇ ಪಾಪದ್ದು, ಬೇರೆ ಯಾವುದಿಲ್ಲ. ಅಷ್ಟು ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ. ಸೊ ಅಂತಹ ಕಷ್ಟದಲ್ಲಿರುವಾಗಲೇ ಈ ತರ ಒಂದು ಮಳೆಗೆ ಅವರ ಮನೆ ಬೀಳ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಿ ಅಂತ? ಅದಕ್ಕೆ ಒಂದು ಬೇಜಾರಿನ ವಿಷಯ. ಇಲ್ಲಿರುವಾಗ ಇವರೊಂದು ಕಷ್ಟದಲ್ಲಿ ಒಬ್ಬರೇ ಮಲ್ಕೊಳ್ಳೋದು, ಎಲ್ಲಿಯಾದರೂ ರಾತ್ರಿ ಹೊತ್ತಿನಲ್ಲಿ ಮಳೆ ಬಂದು ಬಿದ್ದಿದ್ರೆ ಹೌದು ದೊಡ್ಡ ಅಪಾಯದಿಂದ ಸ್ವಲ್ಪ ಇದಾಗಿದೆ ಅಲ್ವಾ? ಓಕೆ, ಘಟನೆ ಗೊತ್ತಾದ ಕೂಡಲೇ ನೀವು ಬಂದಿದ್ದೀರಿ? ಬಂದಿದ್ದೇನೆ, ಒಂದು ಅರ್ಧ ಗಂಟೆಗೆ ಮುಟ್ಟಿದೆ ಇಲ್ಲಿ ಬಂದು. ಮತ್ತೆ ಎಲ್ಲರೂ ಪಿ ಡಿ ಅವರು ಬಂದರು, ವಿ ಅವರು ಬಂದು, ಮತ್ತು ಪೊಲೀಸ್ ಇಲಾಖೆಯವರೆಲ್ಲ ಬಂದು ವಿಸಿಟ್ ಮಾಡಿ ಹೋದರು. ಹೋಗಿದ್ದಾರೆ. ಈಗ ಇವರಿಗೆ ಏನಾದರೂ ಸರ್ಕಾರದ ಕಡೆಯಿಂದ ಅರ್ಜಿ ಎಲ್ಲ ಮಾಡಿ ರೆಡಿ ಮಾಡಿ ಬಂದಿದೆ, ನಾಳೆ ತಹಸೀಲ್ದಾರಿ ಕಳಿಸಿಕೊಂಡು ಪಂಚಾಯತ್ನಿಂದ ಸಿಗೋ ಸವಲತ್ತು, ವಿ ಎಂದೆಲ್ಲ ಸಿಗೋ ಸವಲತ್ತು ಸೇರಿ ಓಕೆ ಒಂದು ಮನೆ ಕಟ್ಟಿಕೊಡು ಅಂತೇಳಿ ಒಂದು ಇದರಲ್ಲಿ ನಿರೀಕ್ಷೆಯಲ್ಲಿ. ಈಗ ಊರ ಕಡೆಯಿಂದ ಊರವರಿಂದ ಪಬ್ಲಿಕ್ನಿಂದ ಯಾವ ಥರದ ಒಂದು ಸಹಾಯ ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿದರೆ, ಯಾರಾದರೂ ಬಂದರೆ ಇವರಲ್ಲಿ 1,000-2,000 ಕೊಟ್ಟು ಇವರ ಖರ್ಚು ಕೊಟ್ಟು ಹೋಗ್ತಾರೆ. ಮತ್ತು ಇದೆಲ್ಲ ನೋಡಿ ವಿಡಿಯೋ ಎಲ್ಲ ನೋಡಿ ದಾನಿಯವರು ಸೇರಿ ಮನೆ ಕಟ್ಟುವುದಾದರೆ ಪಂಚಾಯತ್ನಿಂದ ಅದೆಲ್ಲ ಒಟ್ಟಿಗೆ ಸೇರಿ. ಓಕೆ ಸರಿ, ಈಗ ಅವರ ಸಂಬಂಧಿಕರು ಯಾರೆಲ್ಲ ಇದ್ದಾರೆ? ಸಂಬಂಧಿಕರು ಅಸಿನಾರು, ಅದೇ ಇವರು ಹೆಣ್ಣು ಮಕ್ಕಳು. ಇವರಿಗೆ ಹೆಣ್ಮಕ್ಳು? ಹೆಣ್ಮಕ್ಳು ಇಬ್ಬರು. ಅವನು ಕೊಟ್ಟಾಗಿದೆ? ಅವನು ಕೊಟ್ಟಾಗಿದೆ. ಓಕೆ, ಒಬ್ಬರೇ ಇರುವ ಕಾರಣ ಭಾಳ ಭಾಳ ಕಷ್ಟದಲ್ಲಿದ್ದಾರೆ ಅಂತ. ಓಕೆ ಸರಿ ಸರ್. ಇನ್ನು ಈ ಮನೆ ಬೀಳುವಂತಹ ಸಂದರ್ಭದಲ್ಲಿ
ಆ ಶಬ್ದ ಕೇಳಿದ ತಕ್ಷಣ ಓಡೋಡಿ ಬಂದವರು ಈ ಮನೆಯ ನೆರೆಮನೆಯವರಾದಂತಹ ಅಬೂಬಕ್ಕರ್ ಅವರು. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅಬೂಬಕ್ಕರ್ ಅವರು, ಏನಾಯ್ತು ಮೊನ್ನೆ ನಿಮಗೆ, ಯಾವ ತರದ ಶಬ್ದ ಕೇಳಿತು? ನಾನು ಅಂಗಳದಲ್ಲಿ ಇದ್ದೇನೆ, ಆಗ ಸೌಂಡಿಗೆ ಓಡಿ ಬಂದದ್ದು. ಬರುವಾಗ ಇವರು ಇದರ ಮನೆಯಿಂದ ಹೊರಗೆ ಬರ್ತಾರೆ, ಹೋಗಿಕೊಂಡು ಎಲ್ಲ ಬರ್ತಿದ್ದಾರೆ. ನಾವೆಲ್ಲ ಕೂಡಿ ಅದರ ಸ್ವಲ್ಪ ಸ್ವಲ್ಪ ಸಾಮಾನು ಎಲ್ಲ ಇತ್ತು, ಅದನ್ನೆಲ್ಲ ಹೊರಗೆ ತೆಗೆದಿಟ್ಟೇವೆ. ಮತ್ತೆ ಸ್ವಲ್ಪ ಹೊತ್ತಾಗ ಎಲ್ಲಾರು ಬಂದ್ರು ನೋಡ್ಲಿಕ್ಕೆಲ್ಲ. ಆಗ ನಾವೆಲ್ಲ ಸ್ವಲ್ಪ ಒಂದು ಗಂಟೆ ಇಲ್ಲಿ ನಿಂತು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ನಾವೆಲ್ಲ ಹೋದೇವೆ. ಅಂದ್ರೆ ನಿಮ್ಗೆ ಶಬ್ದ ಬಂದಾಗ ಈ ಮನೆಯಿಂದಲೇ ಶಬ್ದ ಬಂದ ಗೊತ್ತಾಯ್ತು, ಅಲ್ಲ ಎಲ್ಲೋ ಒಂದು ಕಡೆ ಆಯ್ತು? ನಾವು ಹೊರಗೆ ನೋಡುವಾಗ ನಮಗೆ ಕಾಣ್ತಾರೆ ಜನರಲ್ಲಿ ಓಡಿ ಬರುದು. ಆಗ ನಾನು ಓಡಿ ಬಂದೆ, ಒಂದು ಸ್ವಲ್ಪ ಹತ್ತಿರ ಮನೆ, ಹತ್ತಿರ ಮನೆ ಓಡಿ ಬಂದದ್ದು. ನಾನು ಬೇರೆ ಜನೆಲ್ಲ ಓಡಿ ಬಂದರು, ಸೌಂಡ್ ಏನು ದೊಡ್ಡ ಸೌಂಡ್ ಕೇಳ್ತು ಮನೆಯವರು. ಆಗ ಈ ಮನೆಯವರು ಓಡುದೆಲ್ಲ ಓಡಿ ಬರುದೆಲ್ಲ ಅಷ್ಟೇ. ನಮ್ಮ ಮತ್ತೆ ಬಂದು ಮತ್ತೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಸಾಮಾನು ಎಲ್ಲ ಇತ್ತು, ಹೊರಗೆಲ್ಲ ಸಾಮಾನು ಬಟ್ಟೆ ಎಲ್ಲ ಹೊರಗೆ ಇಟ್ಟೆಲ್ಲ ಕೂಡಿ. ಓಕೆ, ಇದಕ್ಕೆ ಮೊದಲು ಏನಾದ್ರೂ ನೀವು ಮನೆಯನ್ನು ನೋಡುವಾಗ ಏನಾದ್ರೂ ಬೀಳುವಂತ ಪರಿಸ್ಥಿತಿ ಇಲ್ಲ? ಏನಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಓಡ್ ಹಾಕಿದ ಮನೆ ಅಲ್ಲ, ಅದೇ ಗೊತ್ತಾಗುದಲ್ಲ, ಮಳೆ ಜಾಸ್ತಿ ಆಗಿ ಸ್ವಲ್ಪ ಇದಾಯ್ತು ಅಲ್ಲ. ಮಳೆ ಏರ್ಸ ಇಲ್ಲಿ ಜಾಸ್ತಿ ಮಳೆ ಬರ್ತದಲ್ಲ, ಬಿಡಾದೆ ಆಯ್ತು. 10-12 ದಿವಸ ಬಿಡಾದ ಬಂದು, 12-15 ದಿವಸ ಮೇಲಾಯ್ತು ಮಳೆ. ಓಕೆ ಸರಿ, ಅದಕ್ಕೆ ಥ್ಯಾಂಕ್ ಯು. ಇನ್ನು ಬಿಫಾತ್ಮರವರ ಮನೆಯ ಪಕ್ಕದಲ್ಲಿರುವುದು ಅವರ ತಮ್ಮ ಹಸೈನಾರ್ ಅವರ ಮನೆ ಇದೆ. ಬಹುಶಃ ಬಿಫಾತ್ಮರವರು ಇವತ್ತು ಇಲ್ಲಿಂದ ಈ ಮನೆಯ ಬಿದ್ದಾದ ತಕ್ಷಣ ಅವರು ಓಡಿದ್ದು ಅವರ ತಮ್ಮನ ಮನೆಯತ್ತ. ಬಹುಶಃ ಅವರ ಜೊತೆಗೆ ಇದ್ದದ್ದು ಕೂಡ ಒಬ್ಬಳು ಮೊಮ್ಮಗಳು, ಹಸೈನಾರ್ ಅವರ ಮಗಳು. ಸೊ ಅವರ ಹತ್ರ ಕೇಳೋಣ ಘಟನೆ ಹೇಗಾಯಿತು ಅಂತ. ಹಸೈನಾರ್ ಅವರೇ, ನಿಮಗೆ ಹೇಗೆ ಅನಿಸ್ತು? ನೀವಿದ್ರ ಆ ಸಂದರ್ಭದಲ್ಲಿ? ನಾನಿರಲಿಲ್ಲ, ನಾನು ಕೆಲಸಕ್ಕೆ ಹೋಗಿತ್ತು. ಆಗ ನನಗೆ ಫೋನ್ ಮಾಡಿದ್ರು ಮಗನ, ನಿಮ್ಮ ಮಗ ನಿಮ್ಮ ಮನೆ ಬಿದ್ದಿತ್ತು ಅಕ್ಕನದ್ದು ಅಂತ. ಆಗ ನಾನು ತಕ್ಕನೆ ರಿಯಾಸ್ ಅವರಿಗೆ ಫೋನ್ ಮಾಡಿದ್ರು, ಮೆಂಬರ್ ಅಲ್ಲ ಅವರು, ಅವರಿಗೆ ಫೋನ್ ಹೇಳಿದರು. ಅವರು ಇಸ್ರಮಂಗಳಲ್ಲಿ ಆಚೆ ಇತ್ತು. ಆಗ ನಾನು ಅವರು ಒಟ್ಟಿಗೆ ಬಂದಿದ್ದೆ. ಮತ್ತೆ ನೀವೇನು ಕೆಲಸ ಮಾಡ್ತೀರಿ? ನಾನು ಮರದ ಕೆಲಸ. ಓಕೆ, ನಾನು ಬರಗೈ ಬರೆಲ್ಲ ಖಾಲಿ ಮಾಡಿ ಆಗಿದ್ದೇನೆ. ಅಬೂಬಕ್ಕರು ಮತ್ತು ಅಂದಕವರು ಖಾದ್ರಿ ಅವರು ಅವರೆಲ್ಲ ಬಂದು ಬೇರೆ ಅವರೆಲ್ಲ ಅವರೆಲ್ಲ ಬಂದೆಲ್ಲ ಖಾಲಿ ಮಾಡಿ ಆಗಿದ್ದೇನೆ. ಓಕೆ, ನಿಮಗೆ ಗೊತ್ತಿತ್ತ ಅಂದ್ರೆ ಈ ಮನೆ ಒಂದು ಇಷ್ಟು ಈ ತರ ಬೀಳುವಂತ ಗಟ್ಟಿ ಇತ್ತು? ಓಕೆ, ಒಂದೊಂದು ಅಂಚೆ ಹೋಗಿ ಬಿಟ್ಟು ಮತ್ತೆ ಕಾಣುವ ಗಟ್ಟಿ ಇತ್ತು. ಜೋರು ಗಾಳಿ ಬಂದಾಗ ಹೋಗಿರುವಂತ ಬಂದಿದೆ, ಹಾಗಾಗಿ ಬಿದ್ದಿರಬಹುದು. ಓಕೆ, ಇಟ್ಟಿಗೆ ಮನೆ ಅಲ್ಲದು, ನನ್ನ ತಂದೆ ತಾಯಿ ಅವರೆಲ್ಲ ಇರುವಾಗ ಕಟ್ಟಿದ್ದು. ನಾವೆಲ್ಲ ಒಟ್ಟಿಗೆ ಇದ್ದದ್ದು, ಮತ್ತೆ ಅಣ್ಣ ಬೇರೆ ಹೋಯ್ತು, ಅಣ್ಣನವರು ಮತ್ತು ನಾನು ಬೇರೆ ಹೋಯ್ತು. ಮತ್ತೆ ಅವರಿಗೆ ಒಬ್ಬಳಲ್ಲಿಗೆ ಅಳಮನೆ ಕೊಟ್ಟಿದ್ದು. ಅಳಮನೆ ಅಲ್ಲ, ತಾಯಿ ಮನೆ, ತಾಯಿ ಮನೆ ಅಂತ. ಓಕೆ, ಮೊದಲೆಲ್ಲ ಒಟ್ಟಿಗೆ ಇದ್ದವರಲ್ಲ, ತರವಾಡ ಮನೆ ಅವರಿಗೆ. ಹೌದೌದು, ಈಗ ಅವರಿಗೆ ಇಬ್ಬರು ಹೆಣ್ಮಕ್ಳು, ಹೆಣ್ಮಕ್ಕಳಾಗಿದೆ. ಅವಳೊಂದು ಸೀತಾಂಗಳು, ಒಂದು ಕೊಟ್ರಸಲ್ಲಿದ್ದಾರೆ, ಇವಳೊಬ್ಬನೇ ಇಲ್ಲಿ. ಈಗ ಅವರ ಬದುಕು ಹೇಗೆ ಅಂತ? ಅವರು ಮತ್ತೆ ಈಗ 2000 ಇದೆಲ್ಲ ಸಿಗ್ತದೆ, ಅದೆಲ್ಲಾಗಿ ಹೋಗ್ತದೆ. ಮತ್ತೆ ಊರವರೆಲ್ಲ ಕೊಡೋದು, ಅವರು ಮಾಡೋದು. ಓಕೆ, ಈಗ ಅವರಿಗೆ ಹೊಸದಾಗಿ ಒಂದು ಮನೆ ಕಟ್ಟಿಕೊಡ್ಬೇಕಾಗ್ತದೆ, ಹೇಗೆ ಹೇಗೆ ಮಾಡಬಹುದು ಅಂತ? ಇವೆಲ್ಲರೂ ಸರ್ಕಾರದಿಂದ ಮತ್ತೆ ಅವರವರೆಲ್ಲ ಹೆಲ್ಪ್ ಮಾಡಿ ಆಗ್ಬೇಕಷ್ಟೇ. ಮತ್ತೆ ನಾನೇ ಕೆಲಸ ಮಾಡೋದು, ನಾವು ಫ್ಯಾಮಿಲಿ ಆಗಿ ಕಷ್ಟದಲ್ಲಿ. ಹೌದು, ನಿಮ್ಮ ಫ್ಯಾಮಿಲಿಯನ್ನು ತರಗುವುದು ನಿಮಗೆ ಜವಾಬ್ದಾರಿ. ಹೌದು, ಕರೆಕ್ಟ್. ಗೌರವರೆಲ್ಲ ಹೆಲ್ಪ್ ಮಾಡಿದ್ರೆ ಸರ್ಕಾರದಿಂದೆಲ್ಲ ಪರ ಬಂದರೆ ಇದು ಮಾಡುವ ಅಂತ ಮಾಡ್ಬೋದು ಅಂತ. ಓಕೆ, ಒಂದು ವೇಳೆ ಹೊರಗಡೆಯಿಂದ ಪಬ್ಲಿಕ್ ಒಂದು ವೇಳೆ ಹೆಲ್ಪ್ಗೆ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದಿದ್ರೆ ನಿಮ್ಮ ನಂಬರ್ ಕೊಡ್ಬೋದಾ? ಕೊಡ್ಬೋದು, ನನ್ನ ನಂಬರ್ ಕೊಡ್ಬೋದು. ನಿಮ್ಮ ನಂಬರ್? ಅಕ್ಕನ ನಂಬರ್ ಅಂತ, ಅದು ಕೊಡ್ಬೋದು. ನಿಮ್ಮ ನಂಬರ್ ಇದ್ದರೆ ಹೇಳಿ. 90-98-395-547. ಓಕೆ, ಜಿಎಸ್ಆರ್ ಅಂತೇಳಿ. ಓಕೆ ಸರಿ ಸರಿ. ಇದು ಕೇರಳ ಕರ್ನಾಟಕ ಗಡಿ ಪ್ರದೇಶದಲ್ಲಿರುವಂತಹ ಕೊಟ್ಯಾಡಿ ಈ ಒಂದು ಪ್ರದೇಶದಲ್ಲಿರುವಂತಹ ಬಿಫಾತ್ಮರವರ ಮನೆಯ ಒಂದು ಪರಿಸ್ಥಿತಿ ಆಗಿರುವಂಥದ್ದು. ಕಳೆದ
ಹತ್ತದಿನೈದು ದಿವಸಗಳಿಂದ ಸುರಿದಂತಹ ಎಡೆಬಿಡದೆ ಸುರಿದಂತಹ ಭೀಕರ ಮಳೆಗೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಅವಾಂತರಗಳು ಅವಘಡಗಳು ನಡೆದರೆ ಈ ಇಲ್ಲಿ ನಡೆದಿರುವಂಥದ್ದು ಬಹುಶಃ ಇವರ ಬದುಕೇ ಬಹಳ ಕಷ್ಟದಲ್ಲಿ ಸಾಗ್ತಾ ಇದ್ದದ್ದು. ಅದರ ಜೊತೆಗೆ ಇದೀಗ ಅವರ ಮನೆ ಕೂಡ ಕುಸಿದು ಸಂಪೂರ್ಣವಾಗಿ ಅವರ ಜೀವನವೇ ಕುಸಿದು ಹೋಗುವಂತಹ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು ಬಿಫಾತುಮಾರ್ ಅವರದು. ಬಹುಶಃ ಇವತ್ತು ನಾವು ನೀವುಗಳು ನಮ್ಮ ನ್ಯೂಸನ್ನು ನೋಡ್ತಾ ಇರುವಂತಹ ನಮ್ಮ ವೀಕ್ಷಕರು ಕೂಡ ಇವರ ಇಂತಹ ಅವರ ಮನೆಯವರು ಅಂದರೆ ಪ್ರತಿನಿತ್ಯದ ಬದುಕಿಗೆ ಒಂದು ಹೊತ್ತಿನ ಆಹಾರಕ್ಕೆ ಕಷ್ಟಪಡುವಂತಹ ಒಂದು ಬದುಕಿನಲ್ಲಿರುವಂತಹ ಬಿಫಾತುಮಾರ್ ಅವರಿಗೆ ಆಸರೆಯನ್ನು ನಿರ್ಮಿಸಿಕೊಡಲಿಕ್ಕೆ ಮನೆಯನ್ನು ನಿರ್ಮಿಸಿಕೊಡಲಿಕ್ಕೆ ನಾವು ನೀವುಗಳು ಸಹಾಯವಾಗೋಣ. ಹಾಗಾಗಿ ಅವರ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಅವರ ತಮ್ಮನ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮ್ಮ ವಿಡಿಯೋ ಕೆಳಭಾಗದಲ್ಲಿ ನಾವು ಕೊಡ್ತಾ ಇದ್ದೇವೆ. ಇದು ಇವತ್ತಿನ ಒಂದು ಕವರಿಂಗ್ ಸ್ಟೋರಿ. ಶಿವಕುಮಾರ್, ಈಶ್ವರ ಮಂಗಳ ಮತ್ತು ಸುಧಾಕರ್ ಪಟೇಲ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ ಒನ್ ರೂಫ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.